ಒಂದುಗಳು ಗೆಳೆಯರ ಅಂಶದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ನಾನು ಹೇಳ್ತೀನಿ, ನಮ್ಮ ಕ್ಯಾಬಿನೆಟ್ಟಲ್ಲಿ ಅದು ಅಪ್ರೂವ್ ಮಾಡಿಲ್ಲ. ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಬಂದು ಅವ್ರ ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿದ್ದಾರೆ, ನಂಬರ್ ಒನ್. ಇಲ್ಲ ನಮ್ಮಲ್ಲಿ ಮಾಡಿದ್ರ ಬಹಿರಂಗ ಮಾಡಿ, ಸರ್ಕಾರ ಅವ್ರದೇ ಇದೆ. ಎರಡನೇ ಅಂಶ, ನೀವೇನು ಹೇಳ್ತಾ ಇದ್ದೀರಲ್ಲ ಇದನ್ನು ಮಾಡೋಕ್ಕೆ ಬರಲ್ಲ ಅಂತ, ಯಾಕೆ ಮಾಡೋಕ್ಕೆ ಬರಲ್ಲ? ರಾಜ್ಯ ಸರ್ಕಾರ ಏನು ಬೇಕಾದ್ರೂ ತೀರ್ಮಾನ ತಗೋಬೋದು, ಸರ್ಕಾರದ ಮುಂದೆ ಯಾವ ಒಂದು ಆಯೋಗದ ಏನು ನಡೆಯಲ್ಲ. ಕ್ಯಾಬಿನೆಟ್ಟಲ್ಲಿ ಇಷ್ಟು ಮಟ್ಟಿಗೆ ಆಯ್ತು. ಹೌಸ್ ಇತ್ತು, ನೀವು ಹೌಸ್ ತಗೊಂಬಂದು ಚರ್ಚೆ ಮಾಡಿ ನೀವು ಮತಾಂತರ ಕಾಯ್ದೆನೇ ವಾಪಸ್ ತಗೋತೀನಿ ಅಂತ ಹೇಳ್ತಾ ಇದ್ದೀರಿ, ಗೃಹತಿ ನಿಷೇಧ ವಾಪಸ್ ತಗೋತೀನಿ ಅಂತ ಹೇಳ್ತಿದ್ರಿ, ದೇಶದ್ರೋಹಿ ಪಿ ಎಫ್ ಐನ ವಾಪಸ್ ತಗೋತೀನಿ ಅಂತ ಹೇಳ್ತೀರಿ, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾರಂತ ಅದನ್ನೇನಾದ್ರು ಕೂಡ ಅದು ಆರ್ಡರ್ ಆಗಿದ್ರೆ ಅದನ್ನು ವಾಪಸ್ ತಗೊಂಡು ಏನ್ ತೊಂದರೆ ನಿಮ್ಗೆ? ಹೌದು, ಈಗ ಒಂದು ಆಯೋಗಕ್ಕೆ ಅದರದೇ ಆದಂತ ಕಾನೂನಾತ್ಮಕ ಕ್ವಾಂಟಿಟಿ ಇದೆ, ಅದನ್ನ ಸರ್ಕಾರ ವಾಪಸ್ ತೆಗೆಯಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ. ನಾನು ಹೇಳ್ತಾ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಿ, ಇಂದಿನ ಸಚಿವನಾದ ಯಾವ್ದನ್ನ ನಾನು ಹೇಳ್ತಾ ಇದ್ದೀನಿ, ಸರ್ಕಾರದ ಮುಂದೆ ವಿಧಾನಮಂಡಲದ ಮುಂದೆ ಯಾರು ದೊಡ್ಡರಲ್ಲ. ಅಲ್ಲೇ ಅದು ಬಿಲ್ ತಂದು ಒಂದು ವಿಡ್ರಾ ಮಾಡಕ್ಕೆ ಅವಕಾಶ ಇದೆ, ಮಾಡಲೇ. ಹಾ, ಮತ್ತೆ ಎರಡನೇ ಅಂಶ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಲ್ಲ ಅನ್ನಂತ ನಿರಾಶೆ ನಮ್ಮ ಕಾರ್ಯಕರ್ತರು ಇದೆ. ಈಗ ಏನೋ ಗ್ಯಾರಂಟಿ ಕೊಡ್ತಾರೆ ಇವರು ಅನ್ನಂತ ನಂಬಿಕೆ ಮೇಲೆ ಜನ ವೋಟ್ ಮಾಡಿ ಇವತ್ತು ಪರಿತಪಿಸ್ತಾ ಇದ್ದಾರೆ. ಇದನ್ನ ಸಾಮಾನ್ಯ ಜನರಿಗೆ ಸಮಾಧಾನ ಮಾಡೋ ದಿಕ್ಕಿನಲ್ಲಿ ಅಥವಾ ಕಾರ್ಯಕರ್ತ ಸಮಾಧಾನ ಮಾಡೋ ದಿಕ್ಕಿನಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ 7 ತಂಡಗಳಲ್ಲಿ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಇವತ್ತು ಹುಬ್ಳಿ ಧಾರವಾಡಕ್ಕೆ ನಮ್ಮ ತಂಡ ನಾವು ಬಂದಿದ್ದೇವೆ. ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣಾ ಫಲಿತಾಂಶ ಒಂದು ಕೆಟ್ಟ ಕನಸು ಅಂತ ಮರೆತು, ಯಾಕೆಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಂಥ ಸಂದರ್ಭದಲ್ಲಿ 2 ಲೋಕಸಭಾ ಸದಸ್ಯರು ಪಡೆದಿದ್ವಿ. ಆ ಸಂದರ್ಭದಲ್ಲಿ ಅಟಲ್ ಜಿ ಅವರು ಇಡೀ ದೇಶಕ್ಕೆ ಒಂದು ಕರೆ ಕೊಟ್ಟಿದ್ರು, ನದೈದೇವನ ಪಲಾಯನಂ ಅಂತ, ನಾವು ಮತ್ತೆ ಈ ರಾಜ್ಯವನ್ನ ದೇಶವನ್ನು ಹಿಡಿತೀವಿ ಅಂತ. ಯಡಿಯೂರಪ್ಪನವರು ವಿಧಾನಮಂಡಲದಲ್ಲಿ ಇರುವಂತ ಸಂದರ್ಭದಲ್ಲಿ 2 ಎಂಎಲ್ಎಗಳಿದ್ರು ಆದರೂ ಎದೆಗುಂದಲಿಲ್ಲ. ಹಾಗಾಗಿ ಈ ರಾಜ್ಯ ಈ ದೇಶ ಮತ್ತೆ ಭಾರತೀಯ ಜನತಾ ಪಾರ್ಟಿನ ಹಿಡಿಬೇಕು ಅನ್ನೋ ಉದ್ದೇಶದಲ್ಲಿ ಇಡೀ ರಾಜ್ಯದ ಪ್ರವಾಸ ನಡೀತಾ ಇದ್ದೀವಿ. ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮ ಕಾರ್ಯಕರ್ತರು ಸ್ಫೂರ್ತಿಯಿಂದ ಈ ಒಂದು ಸಭೆ ಸಮಾರಂಭಗಳು ಭಾಗವಹಿಸ್ತಾ ಇದ್ದಾರೆ. ಮುಂದಿನ ಲೋಕಸಭೆ ಚುನಾವಣೆ ತಯಾರಿಗೆ ಈ ಒಂದು ಪ್ರಯತ್ನ ಯಶಸ್ವಿ ಆಗ್ತಾ ಇದೆ ಅಂತ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.